ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇವತ್ತೇ ನೋಡಿದಲ್ಲಿ ಪಿ ಯು ಸಿ ಬೋರ್ಡ್ ಆಫ್ ಡೈರೆಕ್ಟ್ ಕರ್ನಾಟಕದ ಡೈರೆಕ್ಟ್ರವರು ಪಿ ಯು ಸಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ಯಾವಾಗ ಆಗುತ್ತೆ ಮತ್ತು ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಒಂದು ಅಧಿಕೃತವಾದ ಘೋಷಣೆಯನ್ನು ಕೂಡ ಮಾಡಿರ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇಂದರೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ ಈ ರೀತಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ ಕೂಡ ಡೈಲಿ ಕೂಡ ಬರ್ತೋಗ್ತದೆ ನಂತರ ವಿಷಯಕ್ಕೆ ಬರ್ತದೆ ನಿಮ್ಮ ದ್ವಿತೀಯ ಪಿ ಯು ಸಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ಯಾವಾಗ ನಡೀತಿದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಶುರುವಾಗಿದೆ ಪರೀಕ್ಷೆ ಕೂಡ ನಡೀತಾ ಇದೆ ನಂತರ ನಿಮಗೆ ಪರೀಕ್ಷೆ ಮುಗಿದ ನಂತರ ಅಂದರೆ ನಿಮಗೆ ಪರೀಕ್ಷೆ ಯಾವಾಗ ಮುಗಿತೈತೆ ಮುಗಿದ ನಂತರ ಮೇ ಇಪ್ಪತ್ತು ಅಥವಾ ಮೇ ಇಪ್ಪತ್ತೊಂದರಿಂದ ನಿಮಗೆ ವ್ಯಾಲ್ಯೇಷನ್ ಮೌಲ್ಯಮಾಪನ ಕೂಡ ಶುರುವಾಗುತ್ತೆ ಆಯಾ ಜಿಲ್ಲಾ ಕೇಂದ್ರದಲ್ಲಿ ನೇಮಕಾತಿ ಮಾಡಿರ್ತಾರೆ ನೇಮ ನೇಮಕಾತಿ ಮಾಡಿರ್ತಾರೆ ಎಲ್ಲಿ ಯಾವ್ಯಾವ ಸ್ಥಳ ಯಾವ ಯಾವ್ಯಾವ ಲೆಕ್ಚರ್ಸ್ಗಳು ನಿಮ್ಮದು ಪೇಪರ್ ವ್ಯಾಲ್ಯೇಷನ್ ಮಾಡಬೇಕು ಅಂತೇಳಿ ಅವರಿಗೆ ಫಿಕ್ಸ್ ಆಗಿರುತ್ತೆ ದಿನಕ್ಕೆ ಎಷ್ಟೇ ಪೇಪರ್ ಅಂತ ಲಿಮಿಟ್ ಇರುತ್ತೆ ಆಯಾ ಕೇಂದ್ರಗಳಲ್ಲಿ ವ್ಯಾಲ್ಯೂಷನ್ ಕೂಡ ಮಾಡ್ತಾರೆ ಎಕ್ಸಾಮ್ ಎಕ್ಸಾಮ್ ವ್ಯಾಲ್ಯೂಷನ್ ಸೆಂಟರ್ ಬಗ್ಗೆ ಕೂಡ ನೆಕ್ಸ್ಟು ತಿಳಿಸ್ತಾರೆ ಪಿ ಯು ಸಿ ಬೋರ್ಡ್ ಅವರು ನಂತರ ನಿಮಗೆ ಮೇ ಮೇ ಇಪ್ಪತ್ತೊಂದರಿಂದ ನಮಗೆ ವ್ಯಾಲ್ಯೂಷನ್ ಕೂಡ ಶುರುವಾಗುತ್ತೆ ನಂತರ ವ್ಯಾಲ್ಯೂಷನ್ ಮುಗಿದು ಬಂದುಬಿಟ್ಟು ನಮಗೆ ಜೂನ್ ಜೂನು ಫಸ್ಟ್ ವೀಕ್ ಹತ್ತಿರ ವಾಲ್ ಮುಗಿತೆ ಜೂನ್ ಫಸ್ಟ್ ವೀಕ್ ಒಳ ಒಳಗೆ ವ್ಯಾಲ್ಯೂಷನ್ ಮುಗಿಯುತ್ತೆ ಜೂನ್ ಫಸ್ಟ್ ವೀಕ್ ಒಳಗೆ ವ್ಯಾಲ್ಯೂಷನ್ ಮುಗಿದ ನಂತರ ನಮಗೆ ಸ್ವಲ್ಪ ಟೆಕ್ನಿಕಲ್ ಪ್ರೊಸೆಸ್ ಇರುತ್ತೆ ನಿಮ್ಮದು ಡಾಟಾ ಅಪ್ಡೇಟಿಂಗ್ ಮತ್ತು ಡಾಟಾ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎಲ್ಲ ಆ್ಯಡ್ ಮಾಡೋದು ಕಲೆಕ್ಷನ್ ಮಾಡೋದು ಅಂತೆಲ್ಲ ಗೋ ಟೈಮ್ ಇರುತ್ತೆ ನಂತರ ನಮ್ದೆಲ್ಲ ಕರೆಕ್ಷನ್ ಮಾಡಿ ಎಲ್ಲ ಕರೆಕ್ಟಾಗಿ ಮ್ಯಾನೆಪಿಟಲ್ ಮಾಡಿ ಎಲ್ಲ ಸ್ಕೋರನ್ನು ಎಂಟ್ರಿ ಮಾಡಿ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿ ಅದಕ್ಕೊಂದು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಜೂನ್ ಫಸ್ಟ್ ವೀಕಿಗೆ ವ್ಯಾಲ್ಯೂಷನ್ ಮುಗಿದ್ರೆ ಫಾರ್ ಜೂನ್ ಫಸ್ಟ್ ವೀಕ್ ಅಥವಾ ಜೂನ್ ಹತ್ತನೇ ತಾರೀಕು ಹಾಗೆ ವ್ಯಾಲ್ಯೂಷನ್ ಮುಗಿದಿದೆ ಅದೊಂದು ಫಿಫ್ಟೀನ್ ಡೇಸ್ ಇಡೋ ಹಿಡಿತ ಅದಕ್ಕೆ ಒಂದು ಫಿಫ್ಟೀನ್ ಡೇಸು ನಿಮ್ದು ಲಾಸ್ಟ್ ವೀಕ್ ಮ್ಯಾನುಪೇಷರ್ ವ್ಯಾಲ್ಯೂಷನ್ ಪ್ರೊಸೆಸ್ ಅಂತ ಹೇಳ್ತಾರೆ ಒಂದು ಆಫ್ಟರ್ ವ್ಯಾಲ್ಯೂಷನ್ ಆದ ತಕ್ಷಣ ಅದೊಂದು ಫಿಫ್ಟೀನ್ ಡೇಸ್ ಹಿಡಿಯುತ್ತೆ ನಂತರ ಬಂದ್ಬಿಡ್ಬಿಟ್ಟು ನಿಮಗೆ ಜೂನ್ ಕೊನೆ ವಾರದಲ್ಲಿ ಜೂನ್ ಲಾಸ್ಟ್ ವೀಕಲ್ಲಿ ನಿಮಗೆ ರಿಸಲ್ಟನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗುವುದು ಅಂತೇಳಿ ಪಿ ಯು ಸಿ ಬೋರ್ಡ್ ಅವರು ತಿಳಿಸಿದ್ದಾರೆ ಜೂನ್ ಕೊನೆ ವಾರದಲ್ಲಿ ನಿಮಗೆ ರಿಸಲ್ಟ್ ಕೂಡ ರಿಸಲ್ಟ್ ಕೂಡ ಘೋಷಣೆ ಕೂಡ ಮಾಡ್ತಾರೆ